ನಾವು ಸುಮಾರು ಒಂದು 2 ವಾರದ ಹಿಂದೆ ಮೈಸೂರು ಬಂದಾಗ ಎಲ್ಲರೂ ಭಯ ಪಡ್ತಿದ್ವಿ ರೆಡ್ ಜೋನ್ ಅಂತ ಮಾತಾಡ್ತಿದ್ವಿ ಆದ್ರೆ 3-4 ದಿನದಿಂದ ಮೈಸೂರು ಭಾಗದ ಮಂದಿ ಒಂದು ಸ್ವಲ್ಪ ನಿಟ್ಟುಸಿರು ಬಿಡೋ ಹಾಗಾಗಿದೆ ಯಾಕಂದ್ರೆ ಕೊರೋನಾ ಕಣ್ಮರೆ ಆಗ್ತಿರೋದು ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಸಮಾಧಾನಕರ ವಿಷಯ ಮೈಸೂರು ಭಾಗದಲ್ಲಿ 28 ದಿನಗಳಿಂದ ಸೀಲ್ ಡೌನ್ ಆಗಿತ್ತು ಅಲ್ಲಿನ ಗ್ರಾಮಗಳು ಈಗ ಒಂದು ಸ್ವಲ್ಪ ಉಸಿರಾಡೋ ಹಾಗಾಗಿದೆ ಇಲ್ಲಿ ನೀವು ನೋಡ್ತಿರುವಂತ ದೃಶ್ಯ ನೋಡಿ ವರುಣಾ ಕ್ಷೇತ್ರದ ಸೋಮೇಶ್ವರಪುರ ಹಾಗೂ ಹೆಬ್ಯಾ ಗ್ರಾಮದ ಸೀಲ್ ಡೌನ್ ಕಂಪ್ಲೀಟ್ ಆಯ್ತು ಅಬ್ಬಾ ಆ ಭಾಗದ ಜನ ಏನು ಖುಷಿ ಪಡ್ತಿದ್ದಾರೆ ಗೊತ್ತಿಲ್ಲ ಇವತ್ತಿನಿಂದ ಸೀಲ್ ಡೌನ್ ಮುಕ್ತವಾಗಿ ಆ ಊರಿನ ಜನ ಸಹಜವಾಗಿ ಓಡಾಡ್ತಿದ್ದಾರೆ ಅಂದ್ರೆ ನಾವು ಹೇಳ್ತೀವಲ್ಲ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ ಗ್ರಾಮಗಳು ಅಂತ ಆ ತರ ಸೊ ಹಾಗಾಗಿ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದ ಕಾರಣ ಎರಡೂ ಗ್ರಾಮಗಳನ್ನ ಸೀಲ್ ಡೌನ್ ಮಾಡಿದ್ರು 28 ದಿನ ಆದ್ಮೇಲೆ ಆ ಗ್ರಾಮ ಸೀಲ್ ಡೌನ್ ಇಂದ ಹೊರಗೆ ಬಂದಿದ್ದಾರೆ ಒಂದಷ್ಟು ಜೈಲಿಂದ ಹೊರಗೆ ಬಂದಾಗ ಜನಗಳಿಗೆ ಏನೋ ಸಿಕ್ಬಿಡ್ತಪ್ಪ ಒಂದ್ ದೊಡ್ಡ ಲೀನಿಯನ್ಸ್ ಅಂತ ಸೊ ಜನಜೀವನ ಇವತ್ತು ಸಹಜೀವನ ಸಹಜ ಸ್ಥಿತಿಗೆ ಮರಳಿದೆ ನೀವು ನೋಡ್ತಿರುವಂತ ದೃಶ್ಯಾವಳಿಗಳು ನಾನ್ ನಿಮ್ಗೆ ಟಿವಿ ಪರದೆ ಮೇಲೆ ತೋರಿಸೋಕ್ಕಿಂತ ನನ್ ಕೊಲೀಗ್ ಪುಟ್ಟಪ್ಪ ಅದೇ ಊರ್ಗ್ ಹೋಗಿದ್ರು ಇವತ್ತು ಹೇಗೆಲ್ಲ ಇದೆ ಲಾಕ್ ಡೌನ್ ಸಡಿಲಿಕ್ಕೆ ಆಗಿ ಸೀಲ್ ಡೌನ್ ಎಲ್ಲ ಹೊಟ್ಟೋದ್ಮೇಲೆ ಆ ಜನ ಏನ್ ಮಾತಾಡ್ತಿದ್ದಾರೆ ಹೇಗಿದೆ ಸಹಜ ಸ್ಥಿತಿ ಅಂತ ನನ್ ಕೊಲೀಗ್ ಪುಟ್ಟಪ್ಪ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಓವರ್ ಟು ಯು ಪುಟ್ಟಪ್ಪ ಕೊರೋನಾ ಹಾಟ್ಸ್ಪಾಟ್ ಆಗಿರುವ ಮೈಸೂರು ಜಿಲ್ಲೆಯಲ್ಲಿ ಕೊರೋನಾ ಕೇಸ್ಗಳು ಕಡಿಮೆ ಆಗ್ತಾ ಇದೆ ಕೇವಲ ಒಂದಂಕಿಯಲ್ಲಿ ಆಕ್ಟಿವ್ ಕೇಸ್ಗಳು ಇರೋದ್ರಿಂದ ಮೈಸೂರು ಜಿಲ್ಲೆ ರೆಡ್ ಝೋನ್ ನಿಂದ ಆರೆಂಜ್ ಝೋನ್ಗೆ ಬರುವಂತಹ ಸಾಧ್ಯತೆಯನ್ನು ಸಹ ನಿರೀಕ್ಷೆ ಮಾಡಲಾಗ್ತದೆ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಸೀಲ್ ಡೌನ್ ಆಗಿದ್ದಂತಹ ಗ್ರಾಮಗಳು ಇದೀಗ ಸೀಲ್ ಡೌನ್ ನಿಂದ ಮುಕ್ತಿ ಪಡೆದಿವೆ ನಾವೀಗ ಮೈಸೂರಿನ ವರುಣಾ ಕ್ಷೇತ್ರದ ಒಂದು ಸೋಮೇಶ್ವರಪುರ ಗ್ರಾಮದಲ್ಲಿ ನಿಂತಿದ್ದೇವೆ ಈ ಒಂದು ಗ್ರಾಮ ಗ್ರಾಮೀಣ ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೀಲ್ ಡೌನ್ ಆಯಿತು ಹೆಬ್ಯಾ ಗ್ರಾಮದಲ್ಲಿ ಪಾಸಿಟಿವ್ ಕೇಸ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಆ ಗ್ರಾಮದ ವ್ಯಕ್ತಿ ಈ ಗ್ರಾಮಕ್ಕೆ ಹೆಚ್ಚು ಸಂಪರ್ಕ ಹೊಂದಿದ್ದ ಕಾರಣದಿಂದ ಇಡೀ ಗ್ರಾಮವನ್ನು ಸೀಲ್ ಡೌನ್ ಮಾಡಲಾಗಿತ್ತು 28 ದಿನಗಳಿಂದ ಇಡೀ ಗ್ರಾಮದಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಂಚಾರ ಅಥವಾ ಆರ್ಥಿಕ ಚಟುವಟಿಕೆ ನಡೀತಾ ಇರಲಿಲ್ಲ ಗ್ರಾಮದ ಜನರು ಗ್ರಾಮದಿಂದ ಹೊರಗಡೆ ಹೋಗೋದಕ್ಕೂ ಆಗ್ತಾ ಇರಲಿಲ್ಲ ಒಳಗಡೆ ಬರೋದಕ್ಕೂ ಆಗ್ತಾ ಇರಲಿಲ್ಲ ಇವತ್ತಿನಿಂದ ಹೆಬ್ಯಾ ಮತ್ತು ಸೋಮೇಶ್ವರ ಗ್ರಾಮಗಳು ಸಂಪೂರ್ಣವಾಗಿ ಸೀಲ್ ಡೌನ್ ನಿಂದ ಬಿಡುಗಡೆಗೊಂಡಿದೆ ಸೀಲ್ ಡೌನ್ ಅಂದ್ರೆ ಕಳೆದ 28 ದಿನಗಳಿಂದ ಈ ಗ್ರಾಮದ ಸುತ್ತಮುತ್ತ ಯಾವುದೇ ರೀತಿಯಾದಂತ ರೋಗದ ಲಕ್ಷಣಗಳು ಅಥವಾ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗದ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾಡಳಿತ ಈ ಒಂದು ಗ್ರಾಮಗಳನ್ನು ಸೀಲ್ ಡೌನ್ ನಿಂದ ಬಿಡುಗಡೆಗೊಳಿಸಿದೆ ಈ ನಿಟ್ಟಿನಲ್ಲಿ ಇವತ್ತಿನಿಂದ ಸಾಕಷ್ಟು ರೀತಿಯಾದಂತಹ ಕಾರ್ಯಚಟುವಟಿಕೆಗಳು ಆರಂಭವಾಗಿದೆ ಜನರು ಓಡಾಡ್ತಾ ಇದ್ದಾರೆ ಎಲ್ಲರೂ ಸಹ ಒಂದು ರೀತಿ ಮುಕ್ತ ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು ಜನರ ಮನಸ್ಸಲ್ಲಿ ಒಂದು ರೀತಿ ಸಂತಸ ಕಾಣಿಸ್ತಾ ಇದೆ ಯಾಕಂದ್ರೆ ಕಳೆದ 28 ದಿನಗಳಿಂದಲೂ ಸಹ ಇಲ್ಲಿನ ಜನರು ಒಂದು ರೀತಿ ಆತಂಕದಲ್ಲಿ ಬದುಕ್ತಾ ಇದ್ರು ಯಾಕಂದ್ರೆ ಕೊರೋನಾ ಎಲ್ಲಿ ನಮಗೆ ಬಂದ್ಬಿಡುತ್ತೋ ಅಥವಾ ಕೊರೋನಾ ಪಾಸಿಟಿವ್ ಕೇಸ್ಗಳು ಮೈಸೂರಿನಲ್ಲಿ ಪತ್ತೆಯಾದರೆ ನಮ್ಮ ಗ್ರಾಮಕ್ಕೂ ಬರುತ್ತೋ ಅನ್ನೋ ಒಂದು ಆತಂಕದಲ್ಲಿದ್ರು ಆದರೆ ಇವತ್ತು ಆತಂಕ ದೂರ ಆಗಿದೆ ಇಲ್ಲಿರುವಂತಹ ಸಾರ್ವಜನಿಕರು ಮತ್ತು ಗ್ರಾಮಸ್ಥರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸರ್ ಹೇಳಿ ನಿಮ್ಮ ಗ್ರಾಮ ಕಳೆದ 28 ದಿನಗಳಿಂದ ಸೀಲ್ ಡೌನ್ ಆಗಿತ್ತು ಈಗ ಅದರಿಂದ ಬಿಡುಗಡೆಗೊಂಡಿದೆ ಹೇಗಿತ್ತು ಆ 28 ದಿನ ಆ 28 ದಿವಸದಲ್ಲಿ ನಾವು ಹೊರಗಡೆ ಯಾವ ಹಳ್ಳಿಗಳಿಗೂ ಹೋಗಂಗಿಲ್ಲ ಬ್ಯಾಂಕ್ ವ್ಯವಹಾರಗಳಿಗೂ ಹೋಗಂಗಿಲ್ಲ ಮೈಸೂರು ಸಿಟಿಗೂ ಹೋಗಂಗಿಲ್ಲ ಮನೆಯಿಂದ ಹೊರಗಡೆ ಎಲ್ಲೂ ನಾವು ಮನೆಯಿಂದ ಹೊರಗಡೆಗೆ ಬಂದಿಲ್ಲ 28 ದಿನದಲ್ಲಿ ಈವಾಗ ಸ್ವಲ್ಪ ಕೊರೋನಾ ಸೋಲ್ಡ್ ಆದ್ದರಿಂದ ನಾವು ಹೆಬ್ಯಾ ಗ್ರಾಮದಲ್ಲಿ ಅವರು ಪಾಸಿಟಿವ್ ಆಗಿ ಅವರು ಆ ಕಡೆ ಮಾಡಿದ್ರಿಂದ ನಮ್ಮ ಗ್ರಾಮದಲ್ಲಿ ಸ್ವಲ್ಪ ತೆರವುಗೊಳಿಸಿದ್ದಾರೆ ಮೇನ್ ರೋಡು ಇನ್ನೂ 3 ರೋಡು ಎತ್ತಾಕ್ಸಿಲ್ಲ ಅವರು ಇನ್ನೂ ಒಂದು ವಾರ ಇರಲಿ ಅಂತ ಹೇಳ್ತಾ ಇದ್ದಾರೆ ಈಗ ನಮ್ಮ ಬ್ಯಾಂಕಲ್ಲಿ ದೊಡ್ಡಪುರ ಬ್ಯಾಂಕಲ್ಲಿ ಹೋದರೆ ನಿಮ್ಮ ಗ್ರಾಮ ಸೀಲ್ ಡೌನ್ ಆಗಿದೆ ಇಲ್ಲಿ ಬರಬೇಡಿ ಅಂತ ಅವ್ರು ಹೇಳ್ತಾರೆ ಈಗ ಎಲ್ರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಸರ್ 28 ದಿನ ಗ್ರಾಮದ ಜನರು ಯಾವ ಕಾರಣಕ್ಕೂ ಸಹ ಹೊರಗಡೆ ಹೋಗೋಂಗಿಲ್ಲ ಬರೋಂಗಿಲ್ಲ ಗ್ರಾಮದೊಳಗಡೆ ಇರಬೇಕು ಅಂದರೆ ಎಂಥವ್ರಿಗೂ ಸಹ ಹಳ್ಳಿಯವ್ರಿಗೆ ಒಂದಿಷ್ಟು ಕಷ್ಟ ಆಗುತ್ತೆ ಆ ಸಂದರ್ಭ ಈ ಊರಿನ ಜನ ಯಾವ ರೀತಿ ಎದುರಿಸಿದ್ರು ಅಂತ ಆದರೆ ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಇಲ್ಲಿ ನಾವು ನಮ್ಮ ಗ್ರಾಮದಲ್ಲಿ ಅವ್ರು ಏನು ಹೇಳಿದರೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಇವತ್ತು ನಮ್ಮನ್ನ ಕೊರೋನಾ ಮುಕ್ತ ನಮ್ಮ ಸೋಮೇಶ್ವರ ಗ್ರಾಮವನ್ನು ಕೊರೋನಾ ಮುಕ್ತ ಗ್ರಾಮವನ್ನು ಮಾಡಲಿಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು ಹಾಗೆ ವೈದ್ಯಾಧಿಕಾರಿಗಳಾಗಿರ್ಬೋದು ಆಶಾ ಕಾರ್ಯಕರ್ತರು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಅಧಿಕಾರಿ ವರ್ಗದವರು ಆಗಿರ್ಬೋದು ಎಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದರಿಂದ ಇಲ್ಲಿ ನಾವೆಲ್ಲ ಅವ್ರು ಹೇಳ್ದಂತೆ ನಾವು ನಡ್ಕೊಂಡು ನಮ್ಮ ಊರಿನಲ್ಲಿ ನಮ್ಮ ಗ್ರಾಮದಲ್ಲಿ ಇವತ್ತು ನಾವು ನೆಮ್ಮದಿಯಿಂದ ಇದ್ದೀವಿ ಆದರೆ ಇನ್ನೂ ಒಂದು ವಾರಗಳ ಕಾಲ ನಮಗೆ ಸೀಲ್ ಡೌನ್ ಇದು ಲಾಕ್ಡೌನ್ ಮಾಡಿದ್ದಾರೆ ಅಲ್ಲಿವರೆಗೂ ನಾವು ಖಂಡಿತವಾಗಿ ನಾವು ಅವರು ಹೇಳ್ದಂತೆ ನಾವು ಪಾಲಿಸ್ತೇವೆ ಎಸ್ ಇದು ಗ್ರಾಮಸ್ಥರ ಅಭಿಪ್ರಾಯಗಳು ಈ ಗ್ರಾಮದಲ್ಲಿ ಕೊರೋನಾ ಮುಕ್ತವಾಗೋದಕ್ಕೆ ಈ ಗ್ರಾಮದ ಎಲ್ಲ ಸದಸ್ಯರು ಸಹ ನಮಗೆ ಸಹಕರಿಸಿದ್ದಾರೆ ನಾವು ಸರ್ಕಾರದ ಆದೇಶವನ್ನು ಪಾಲನೆ ಮಾಡಿದ್ದೇವೆ ಸ್ವಲ್ಪ ಕಷ್ಟ ಆಯಿತು ಆ ಕಷ್ಟಗಳನ್ನು ಸಹಿಸಿಕೊಂಡಿದ್ದೇವೆ ಆದರೆ ಇವತ್ತು ನಮಗೆ ನಮ್ಮ ಗ್ರಾಮದಲ್ಲಿ ಕೊರೋನಾ ಇಲ್ಲ ಅನ್ನೋ ಒಂದು ಆತಂಕ ನಮಗೆ ಇಲ್ಲ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ನೆಮ್ಮದಿಯಾಗಿದ್ದೇವೆ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ ಮಧು ಜೊತೆ ಪುಟ್ಟಪ್ಪ ನ್ಯೂಸ್ 18 ಕನ್ನಡ ಮೈಸೂರು